ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆ ಚಿಕ್ಕೋಡಿ ಹಾಗೂ ಎಲ್ಲ ಅಂಗಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನ ಪರಿಷತ್ ನಿಕಟಪೂರ್ವ ಮುಖ್ಯ ಸಚೇತಕ ಮಹಂತೇಶ್ ಕವಟಗಿಮಠ ಧ್ವಜಾರೋಹಣ ನೆರವೇರಿಸುವ ಮೂಲಕ ಆಚರಿಸಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆ ಶಿಕ್ಷಣ ಸಂಸ್ಥೆಯಲ್ಲಿ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಇನ್ನು ಹಲವರ ಭಾವಚಿತ್ರಕ್ಕೆ ಅತಿಥಿಯಾಗಿ ಆಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ ಕವಟಗಿಮಠ ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷರಾದ ಕಾರ್ಯದರ್ಶಿ, ಸಹ ಶಿಕ್ಷಕರು, ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಅನೇಕ ವೀರ ಸೇನಾನಿಗಳ ಸ್ವಾತಂತ್ರ್ಯ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮ ಬಲಿದಾನಗಳಿಂದ ಭಾರತ ಸ್ವಾತಂತ್ರ್ಯಗೊಂಡಿದೆ. ಭಾರತದ 77 ವರ್ಷಗಳ ಈ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರ ಭಾರತದ ಕ್ರಮಿಸಿದಂತಹ ದಾರಿ ಮತ್ತು ಕ್ರಮಿಸಬೇಕಾದಂತಹ ದಾರಿಯನ್ನು ಅವಲೋಕಿಸಬೇಕಾಗ್ತದೆ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತದ ಕಚ್ಚದಿಂದ ಒರಿಸ್ಸಾವರೆಗೆ ಹರಡಿರ್ತಕ್ಕಂತ ಭವ್ಯ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತ ರಾಷ್ಟ್ರ. ಅನೇಕ ಧರ್ಮ, ಅನೇಕ ಭಾಷೆಗಳನ್ನು ಹೊಂದಿರತಕ್ಕಂತ ಈ ಭಾರತ ಒಂದು ಅಂತಕ್ಕಂತ ಸಂದೇಶವನ್ನ ದೇಶಕ್ಕೆ ನಮ್ಮ ಹಿರಿಯರು ನಮಗೆ ನೀಡಿ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭವ್ಯ ಭಾರತದ ಕಲ್ಪನೆಯನ್ನ ಸಾಕಾರಗೊಳಿಸೋಣ. ಭಾರತ ವಿಶ್ವಗುರು ಆಗಬೇಕು, ಭಾರತ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲಬೇಕು, ಭಾರತದ ಸ್ವಾಭಿಮಾನದಿಂದ ಬದುಕಬೇಕು, ಹೆಣ್ಣು ಮತ್ತು ಗಂಡು ಅಂತಕ್ಕಂಥ ಭೇದ ಹೋಗಬೇಕು, ಅಕ್ಷರ ಜ್ಞಾನ ನಮ್ಮೆಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಹಿರಿಯರಲ್ಲಿ ಭಾರತದ ಅನೇಕ ಹಿರಿಯರು ಭಾರತಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಭಾರತದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತವನ್ನ ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕ ಸಬಲತೆಯನ್ನು ಹೊಂದಿರತಕ್ಕಂಥ ದೇಶವನ್ನಾಗಿಸುವಲ್ಲಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಯಾವ ಭಾರತವನ್ನ ಅನೇಕ ವಿಶ್ವದ ರಾಷ್ಟ್ರಗಳು ಹೀಯಾಳಿಸುತ್ತಿದ್ದವು ಅದೇ ಭಾರತವನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಗೌರವವನ್ನ ಕೊಡ್ತಕ್ಕಂಥದ್ದನ್ನು ನೋಡಿದರೆ ಕೆಲವೇ ವರ್ಷಗಳಲ್ಲಿ ಭಾರತ ವಿಶ್ವಗುರು ಆಗುವುದರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಭವ್ಯ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ತಾವು ತಮ್ಮ ವಿದ್ಯಾರ್ಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು, ಭಾರತದ ಉತ್ತಮ ನಾಗರಿಕರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜನ್ಮದ ನಾವು ಬಡತನದಲ್ಲಿ ಹುಟ್ಟಿರಬಹುದು, ನಾವು ಯಾವುದೇ ವರ್ಗದಲ್ಲಿ ಹುಟ್ಟಿರಬಹುದು, ಯಾವುದೇ ಧರ್ಮದಲ್ಲಿ ಹುಟ್ಟಿರಬಹುದು, ಆದರೆ ನಿರಂತರ ಪರಿಶ್ರಮ ನಮ್ಮನ್ನ ಅತ್ಯುನ್ನತ ಸಾಧನೆಗಳ ಮೇಲು ಪರ್ವತಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಅನ್ನೋದನ್ನು ಅರಿತುಕೊಂಡು ತಮ್ಮ ಜೀವನದ ಈ ವಿದ್ಯಾ ಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಶಿಕ್ಷಣ ಮತ್ತು ಉಳಿದ ಎಲ್ಲ ವಿಚಾರಗಳನ್ನು ಸಹಿತ ಸಾಧನೆಗೆ ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 77ನೆಯ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ.